Hey guys, welcome back to my channel. So idu nanna first cooking video nan channel alli. So first of all, nan 100 subscribers cross agide. Yarella nan channel la subscribe madidira, thank you. So innu yarella subscribe madadale video nodta idre, please eegle hogi channel la subscribe madi and support madi. So ivattu yara dishes torustha idini. Idu na actually ಆಪದ್ ಬಾಂಧವರು ಅಂತಾನೆ ಹೇಳ್ಬೋದು. ಯಾಕಂದರೆ ಕೆಲವು ಸಲ ಅರ್ಜೆನ್ಸಿಲಿ ಇರ್ತೀವಿ, ಎಲ್ಲೋ ಹೋಗಿ ಬಂದಿರ್ತೀವಿ, ಟಯರ್ಡ್ ಆಗಿರ್ತೀವಿ, ಸೊ ಪಲ್ಯ ಸಾಂಬಾರೆಲ್ಲ ಮಾಡೋಕ್ಕಾಗಲ್ಲ. ಸೊ ಅಂಥ ಟೈಮಲ್ಲಿ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಈ ಎರಡು ಐಟಮ್ನ ನಾವು ಚಪಾತಿ ಜೊತೆ, ರೊಟ್ಟಿ ಜೊತೆ, ಈವನ್ ರೈಸ್ ಜೊತೆ ಕೂಡ ತಿನ್ಬೋದು. ಸೊ ಇದನ್ನು ತುಪ್ಪದ ಜೊತೆ ಮಿಕ್ಸ್ ಮಾಡ್ಕೊಂಡಾದರೂ ತಿನ್ಬೋದು, ಆರೆಲ್ಸ್ ಮೊಸರು ಜೊತೆನೂ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು. ಎರಡೂ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಸೊ ಟ್ರೈ ಮಾಡಿ. ಸೊ ನಾನು ಬೇಸಿಕಲಿ ನನ್ನ ನೇಟಿವ್ ಬಂದು ದಾವಣಗೆರೆ ಆಗಿರೋದ್ರಿಂದ ನಮ್ಮ ಸೈಡ್ ಇದನ್ನು ತುಂಬ ಮಾಡ್ತಾರೆ. ಸೊ ಇಲ್ಲಿ ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ. ಸೊ ಅದಕ್ಕೆ ಇದನ್ನು ಮಾಡಿ ತೋರಿಸೋಣ ಅಂತ. ಸೊ ನನಗೆ ಮದುವೆ ಮುಂಚೆ ಏನು ಕುಕಿಂಗ್ ಬರ್ತಾ ಇರಲಿಲ್ಲ. ನಮ್ಮಮ್ಮ ತುಂಬ ಕರೆಯೋರು, ಬಾ ಕಲ್ತ್ಕೋ ಬಾ ಕಲ್ತ್ಕೋ, ಮುಂದೆ ಯೂಸ್ ಆಗುತ್ತೆ ಅಂತ. ಸೊ ನನಗೇನೋ ಇಂಟ್ರೆಸ್ಟೇ ಇರ್ತಿರ್ಲಿಲ್ಲ. ಬಟ್ ಏನೋ ಗೊತ್ತಿಲ್ಲ, ಮದುವೆ ಆದಮೇಲೆ ಸಡನ್ನಾಗಿ ಕುಕಿಂಗ್ ಮೇಲೆ ಇಂಟ್ರೆಸ್ಟ್ ಬಂದ್ಬಿಡ್ತು. ಸೊ ಆಲ್ಮೋಸ್ಟ್ ನಾನು ಅಷ್ಟೇ 80% ಕುಕಿಂಗ್ ನಾನು ಯೂಟ್ಯೂಬ್ ವಿಡಿಯೋಸ್ ನೋಡೇ ಕಲ್ತ್ಕೊಂಡಿದ್ದು. ಸೊ ಇನ್ನು ರಿಮೈನಿಂಗ್ 20% ನಮ್ಮ ಕಡೆ ಸ್ಟೈಲ್ ಅಡುಗೆ ಎಲ್ಲ ಇರುತ್ತಲ್ಲ, ಸಾಂಬಾರ್ ಆ ಥರ ಎಲ್ಲ ನನ್ನ ಅಮ್ಮನಿಂದ ಮತ್ತು ನಮ್ಮ ಅಜ್ಜಿಯಿಂದ ಕಲ್ತ್ಕೊಂಡಿದ್ದು. ಈ ಎರಡು ಡಿಶಸ್ ನನಗೂ ಬರುತ್ತೆ, ಬಟ್ ಇವತ್ತು ಮಮ್ಮಿ ಕುಕಿಂಗ್ ಮಾಡ್ತಿದ್ದಾರೆ, ನಾನು ವಿಡಿಯೋ ಶೂಟ್ ಮಾಡಿ ತೋರಿಸ್ತೀನಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಐಟಮ್ ಬಂದು ಈ ಕೆಂಪ್ ಚಟ್ನಿ. ನೋಡಕ್ಕೆ ಇಷ್ಟು ಚೆನ್ನಾಗಿದೆಯಲ್ಲ, ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿದೆ. ಸೊ ಕೆಲವೇ ಕೆಲವು ಐಟಮ್ಸ್ ಯೂಸ್ ಮಾಡಿ ಈ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ, ಬನ್ನಿ. ಸೊ ಫಸ್ಟು ಒಂದು 2 ಇಡಿಯಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ ತಗೋಬೇಕು. ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಒಂದು 2 ಟೇಬಲ್ಸ್ಪೂನ್ ಜೀರಿಗೆ, ಆಮೇಲೆ 1 ಟೇಬಲ್ಸ್ಪೂನ್ ಅಷ್ಟು ಮೆಂತ್ಯ ಕಾಳು, ರುಚಿಗೆ ತಕ್ಕಷ್ಟು ಉಪ್ಪು, ಇಲ್ಲಿ ಸ್ವಲ್ಪ ಬೆಳ್ಳುಳ್ಳಿ. ಇದು ನಾಟಿ ಬೆಳ್ಳುಳ್ಳಿ, ಟೇಸ್ಟ್ ತುಂಬಾ ಡಿಫ್ರೆನ್ಸ್ ಆಗುತ್ತೆ, ಚೆನ್ನಾಗಿರುತ್ತೆ ಇದು. ಸೊ ಇದನ್ನ ಬೇಳೆ ಮಾಡಿ ಇಟ್ಕೊಂಡಿರೋದು. ನೆಕ್ಸ್ಟ್ ಹುಣ್ಸೆ ಹಣ್ಣು, ಒಂದು 1/4 ಬಟ್ಲಷ್ಟು ಹುಣ್ಸೆ ಹಣ್ಣು, ಸ್ವಲ್ಪ ಹೊತ್ತು ನೆನೆ ಹಾಕಿ ಇಟ್ಕೊಳ್ಳಿ. ನೆಕ್ಸ್ಟ್ ಸ್ವಲ್ಪ ಬೆಲ್ಲ, ಇದು ಒಂದು 2 ಟೇಬಲ್ಸ್ಪೂನ್ ಅಷ್ಟು ಬೆಲ್ಲ. ಸೊ ಇಷ್ಟು ಐಟಮ್ನ ಉಪಯೋಗಿಸಿ ಕೆಂಪು ಚಟ್ನಿ ಮಾಡೋದು ಹೇಗೆ ಅಂತ ಈಗ ತೋರಿಸ್ಕೊಡ್ತೀವಿ. ಸ್ವಲ್ಪ ಎಣ್ಣೆ ಹಾಕೊಂಡು ಚೆನ್ನಾಗಿ ಈ ಬ್ಯಾಡಗಿ ಮೆಣಸಿನ್ಕಾಯಿನ ಉರಿಬೇಕು. ಸೊ ಕಂಟಿನ್ಯೂಸ್ ತಿರುಗಿಸ್ತಾನೆ ಇರಿ. ಆಮೇಲೆ ಕೆಂಪು ಮೆಣಸಿನ್ಕಾಯಿ ಎಲ್ಲ ಕಪ್ಪಗಾಗ್ಬಿಟ್ರೆ ಮತ್ತೆ ಕೆಂಪು ಚಟ್ನಿ ಹೋಗಿ ಕಪ್ಪು ಚಟ್ನಿ ಆಗ್ಬಿಡುತ್ತೆ. ಸೊ ಕಂಟಿನ್ಯೂಸ್ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಉರಿತಾನೆ ಇರಬೇಕು. ಸೊ ನಿಮ್ಗೆ ಆಮೇಲೆ ಒಂಥರ ಮೆಣಸಿನ್ಕಾಯಿ ಸ್ಮೆಲ್ ಬರಕ್ ಸ್ಟಾರ್ಟ್ ಆಗುತ್ತೆ. ಸೊ ಅವಾಗ ನೀವು ಇಮಿಡಿಯೇಟ್ ಆಗಿ ಸ್ಟಾಪ್ ಮಾಡ್ಬೋದು. ಸೊ ನೋಡಿ ಈಗ ಸ್ಮೆಲ್ ಬಂದಿದೆ. ಸೊ ನಾವು ಈಗ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಇದನ್ನ ಸೈಡಿಗೆ ಎತ್ತಿಟ್ಕೊಂಡ್ಬಿಡೋಣ. ಸೊ ಫಸ್ಟು ಇದು ಮೆಣಸಿನ್ಕಾಯಿನ ಉರಿದಿರ್ತೀವಲ್ಲ, ಇದು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಬಿಟ್ಟು ಇದನ್ನ ಫಸ್ಟು ನೀಟಾಗಿ ಗ್ರೈಂಡ್ ಮಾಡ್ಕೊಂಡ್ಬಿಡ್ಬೇಕು. ಆಮೇಲೆ ಮಿಕ್ಕಿದೆಲ್ಲ ಐಟಮ್ನ ಹಾಕಿ ಗ್ರೈಂಡ್ ಮಾಡಬೇಕು. ಸೊ ಬಿಸಿ ಇದ್ದಾಗಲೇ ಮಾಡಕ್ಕೆ ಹೋಗಬೇಡಿ. ಸೊ ನೋಡಿ ಈ ಥರ ನೈಸ್ ಪೌಡರ್ ಆಗಬೇಕು. ಸೊ ಈಗ ಇದಕ್ಕೆ ಬೆಲ್ಲನ ಸೇರಿಸ್ಕೊತಾ ಇದ್ದೀವಿ. ನಿಮಗೆ ಅದು ಮೆಣಸಿನ್ಕಾಯಿ ತುಂಬಾ ಖಾರ ಖಾರ ಚಟ್ನಿ ಬೇಕು ಅಂದ್ರೆ ಬೆಲ್ಲನ ಕಮ್ಮಿ ಹಾಕೊಳ್ಳಿ, ಇಲ್ಲ ನಂಗೆ ಸ್ವಲ್ಪ ಸ್ವೀಟ್ ಇದ್ರೂ ನಡೆಯುತ್ತೆ ಅಂದ್ರೆ ಬೆಲ್ಲ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ. ಈಗ ಇದಕ್ಕೆ ಬೇಳೆ ಬೆಳ್ಳುಳ್ಳಿ ಮಾಡ್ಕೊಂಡಿದ್ವಲ್ಲ ಅದನ್ನ ಹಾಕೋತಾ ಇದೀವಿ. ನೆಕ್ಸ್ಟು ಜೀರಿಗೆ ಮತ್ತೆ ಮೆಂತ್ಯ ಇವೆರಡು ಹಾಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೋಬೇಕು. ಸೊ ಇದನ್ನ ಎಷ್ಟಾಗುತ್ತೋ ಸ್ವಲ್ಪ ಸ್ವಲ್ಪ ಮಾಡಿಕೊಂಡು ಆದಷ್ಟು ಫ್ರೆಶ್ ಆಗಿ ತಿನ್ನಿ. ಸೊ ಹೆಂಗೂ ಇಡ್ಬೋದು ಅಂತ ಜಾಸ್ತಿ ದಿನ ಮಾಡಿ ಇದನ್ನ ಸ್ಟೋರ್ ಮಾಡಕ್ ಹೋಗ್ಬೇಡಿ. ಸೊ ಈಗ ನೆನೆ ಇಟ್ಟಿದ್ವಲ್ಲ ಹುಣ್ಸೆ ಹಣ್ಣು, ಸೊ ಇದನ್ನ ಆಡ್ ಮಾಡ್ಕೋತಾ ಇದೀವಿ. ಸೊ ಇದಿಷ್ಟು ಐಟಮ್ನ ಇನ್ನೊಂದ್ಸಲ ಒಂದ್ ರೌಂಡ್ ಗ್ರೈಂಡ್ ಮಾಡ್ಕೊಂಡ್ಬಿಡ್ಬೇಕು. ಕೊತ್ತಂಬರಿ ಸೊಪ್ಪನ್ನ ಈಗಲೇ ಹಾಕಕ್ ಹೋಗ್ಬೇಡಿ, ಅದನ್ನ ನೆಕ್ಸ್ಟ್ ಹಾಕೋಬೇಕು. ಸೊ ಈಗ ಇದನ್ನ ಒಂದ್ ರೌಂಡ್ ಗ್ರೈಂಡ್ ಮಾಡ್ಕೊಂಡ್ಬಿಡೋಣ. ಸೊ ನೋಡಿ ಗ್ರೈಂಡ್ ಆಗಿದೆ, ಫುಲ್ ನೈಸ್ ಗ್ರೈಂಡ್ ಮಾಡಕ್ ಹೋಗ್ಬೇಡಿ, ಈ ತರ ತರಿ ತರಿ ಇದ್ರೇನೆ ಚೆನ್ನಾಗಿ. ಸೊ ಈಗ ಲಾಸ್ಟ್ ಇಂಗ್ರೀಡಿಯಂಟ್ ಕೊತ್ತಂಬರಿ ಸೊಪ್ಪು ಇದೆಯಲ್ಲ, ಅದನ್ನ ಆಡ್ ಮಾಡ್ಕೋತಾ ಇದೀವಿ. ಸೊ ಸ್ವಲ್ಪ ನೀರ್ ಹಾಕೊಳ್ಳಿ, ನೀರ್ ಹಾಕೊಂಡಾಗ ಎಲ್ಲ ಮಿಕ್ಸ್ ಆಗಿ ಒಂದ್ ನೈಸ್ ಪೇಸ್ಟ್ ಆಗತ್ತೆ.
ಸೊ ಜಾಸ್ತಿ ಹಾಕೋಬೇಡಿ, ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಈಗ ಇನ್ನೊಂದು ಲಾಸ್ಟ್ ಗ್ರೈಂಡ್ ಮಾಡ್ಕೊಂಬಿಡೋಣ. ಸೊ ನೋಡಿ ಈ ತರ ಫೈನ್ ಪೇಸ್ಟ್ ಆಗೋವರೆಗೂ ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು. ಸೊ ಇದನ್ನ ನೀವು ಹೊರಗಡೆ ಇಟ್ಟರೆ ಆಲ್ಮೋಸ್ಟ್ 1 ವೀಕ್ ವರೆಗೂ ಇಡ್ಬೋದು, ಇಲ್ಲ ನೀವು ಫ್ರಿಡ್ಜ್ ಅಲ್ಲಿ ಇಟ್ಬಿಟ್ರೆ ಅದನ್ನ ಆಲ್ಮೋಸ್ಟ್ 15 to 20 days ವರೆಗೂ ಆರಾಮಾಗಿ ಇಟ್ಕೊಂಡು ತಿನ್ಬೋದು. ಸೊ ನೋಡಿ ಫೈನಲಿ ಕೆಂಪು ಚಟ್ನಿ ರೆಡಿ ಆಗಿದೆ. ನೀವು ಟ್ರೈ ಮಾಡಿ ಹೇಗಿದೆ ಅಂತ ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ನೆಕ್ಸ್ಟ್ ಐಟಮ್ ಬಂದು ಶೇಂಗಾ ಚಟ್ನಿ ಪುಡಿ ಆರ್ ಕಡಲೆ ಬೀಜದ ಚಟ್ನಿ ಪುಡಿ. ಸೊ ಹೇಗೆ ಮಾಡೋದು ಅಂತ ನೋಡೋಣ. ಬೀಜ 1¼ kg ಅಷ್ಟು, ನೆಕ್ಸ್ಟು ಸ್ವಲ್ಪ ಬೆಲ್ಲ, ಆಮೇಲೆ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ, ಆಮೇಲೆ ಕರಿಬೇವು, ಆಮೇಲೆ 1¼ ಬಟ್ಲ ಆಗೋಷ್ಟು ಬೆಳ್ಳುಳ್ಳಿ, ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಇಷ್ಟು ಐಟಮ್ ಯೂಸ್ ಮಾಡಿಕೊಂಡು ಚಟ್ನಿ ಪುಡಿ ಮಾಡೋದು ಹೇಗೆ ಅಂತ ಈಗ ತೋರಿಸ್ಕೊಡ್ತೀವಿ, ಬನ್ನಿ. ಇಷ್ಟೇ ಇಷ್ಟು ಕೆಲವೇ ಕೆಲವು ಐಟಮ್ ಇಂದ ಮಾಡ್ಬೋದು. ಬೀಜನ ಚೆನ್ನಾಗಿ ಉರಿಬೇಕು, ಕಪ್ಪಗಾಗೋ ಅಷ್ಟು ಉರಿಯಕ್ಕೆ ಹೋಗ್ಬೇಡಿ, ಎಲ್ಲ ಕೆಂಪಗಾಗೋ ಅಷ್ಟು ನೀಟಾಗಿ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಉರಿಬೇಕು. ಹೀಗೆ ತಿರುಗಿಸ್ತಾ ಇರಿ, ಇಲ್ಲಾಂದ್ರೆ ಸೀದ್ ಹೋಗ್ಬಿಡುತ್ತೆ. ಸೊ ನೋಡಿ ಈ ಕಲರ್ಗೆ ಬಂದರೆ ಸಾಕು. ಸೊ ಈಗ ಸ್ಟೌವ್ ಆಫ್ ಮಾಡ್ಕೊಳ್ಳೋಣ. ಸೊ ಈಗ ಇದನ್ನು ಅಗಲವಾದ ಪ್ಲೇಟ್ ಅಥವಾ ಯಾವುದಕ್ಕಾದರೂ ಈ ಥರ ಹರಡ್ಬಿಟ್ಟು ಆರೋದಕ್ಕೆ ಬಿಡಬೇಕು. ಸೊ ನೆಕ್ಸ್ಟು ಕರಿಬೇವನ್ನ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಸೊ ಕಡಲೆ ಬೀಜ ಉರಿದಿರ್ತೀವಲ್ಲ, ಸೊ ಅದೇ ಹೀಟಲ್ಲಿ ಸ್ವಲ್ಪ ಬಾಡಿಸಿದ್ರೆ ಸಾಕು, ಇಲ್ಲಾಂದರೆ ಸ್ವಲ್ಪ ಗ್ಯಾಸ್ ಹಚ್ಚಿಬಿಟ್ಟು ಒಂದು 1 ನಿಮಿಷ ಬಿಟ್ಬಿಟ್ಟು ಆಫ್ ಮಾಡಿದ್ರು ಓಕೆನೆ. ಸೊ ಸ್ವಲ್ಪ ಜಾಸ್ತಿ ಕಪ್ಪಗಾಗಬಾರ್ದಿದು. ಸೊ ನೋಡಿ ಇಷ್ಟಾದರೆ ಸಾಕು. ಈಗ ಆರಕ್ಕೆ ಬಿಟ್ಟಿದ್ವಲ್ಲ ಕಡಲೆ ಬೀಜ, ಅದನ್ನು ಈ ಥರ ಸ್ಮ್ಯಾಷರ್ನ ಯೂಸ್ ಮಾಡಿಕೊಂಡು ಆ ಸಿಪ್ಪೆ ಎಲ್ಲ ಚೆನ್ನಾಗಿ ಬಿಡಬೇಕು. ಸೊ ತುಂಬ ಪ್ರೆಷರ್ ಹಾಕಿ ಸ್ಮ್ಯಾಶ್ ಮಾಡಕ್ಕೆ ಹೋಗಬೇಡಿ, ಸೊ ಅದು ಪುಡಿ ಆಗಬಾರ್ದು, ಜಸ್ಟ್ ಸಿಪ್ಪೆ ಬಿಟ್ಟರೆ ಸಾಕು ಅಷ್ಟೇ. ಸೊ ನೋಡಿ ಈಗ ಸಿಪ್ಪೆ ಎಲ್ಲ ತೆಗ್ದಾಗಿದೆ. ಸೊ ಈಗ ಇದನ್ನು ಫಸ್ಟು 1 ರೌಂಡ್ ಗ್ರೈಂಡ್ ಮಾಡ್ಕೊಂಬಿಡೋಣ. ಸೊ ನೋಡಿ ಈ ಥರ ಪೌಡ್ರ್ ಆಗಿದೆ. ಸೊ ನೀವು 1 ಟೈಮ್ ಆಗಲಿಲ್ಲ ಅಂದರೆ 2 ಟೈಮ್ನ ಸಪ್ರೇಟ್ ಸಪ್ರೇಟ್ ಆಗಿ ಜಾರ್ಗೆ ಹಾಕ್ಕೊಂಡು ಕ್ಲೀನಾಗಿ ಪೌಡ್ರ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಸೊ ನೆಕ್ಸ್ಟ್ ಇದಕ್ಕೆ ಉರಿದಿಟ್ಟಿದ್ವಲ್ಲ ಅದು ಕರಿಬೇವು ಹಾಕ್ಕೊಂಡು ಆಮೇಲೆ ಎಷ್ಟು ಬೇಕಷ್ಟು ಬೆಳ್ಳುಳ್ಳಿ ಹಾಕೋತಾ ಇದ್ದೀವಿ. ಈಗ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳೋಣ. ನೆಕ್ಸ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ಆಮೇಲೆ ಖಾರದ ಪುಡಿ. ಸೊ ಇಷ್ಟು ಹಾಕ್ಕೊಂಡು ಇನ್ನೊಂದು ರೌಂಡು ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಸೊ ನೋಡಿ ಈಗ ಗ್ರೈಂಡ್ ಮಾಡಿಟ್ಟಿರೋದು ಈ ಥರ ಸೈಡಲ್ಲಿ ಇಡಬೇಕು. ಸೊ ಕೈಯಲ್ಲಾದರೂ ನೀವು ಮಿಕ್ಸ್ ಮಾಡ್ಕೊಳ್ಳಿ, ಆರೆಲ್ಸ್ ಇದು ನೀಟಾಗಿ ಕೈಯಲ್ಲಿ ಮಿಕ್ಸ್ ಆಗಲಿಲ್ಲ ಅಂತಂದರೆ ಇದು ಅರ್ಧ ಮತ್ತು ಕಡಲೆ ಬೀಜನ ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಅದು ಅರ್ಧ, ನೋಡಿ ಈಗ ತೋರಿಸ್ತಾ ಇದ್ದೀವಿ. ಸೊ ಇದರ್ಧ ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡ್ರೆ ಕ್ಲೀನಾಗಿ ಬ್ಲೆಂಡ್ ಆಗುತ್ತೆ ಅದು. ಸೊ ನೋಡಿ ಕ್ಲೀನಾಗೆಲ್ಲ ಮಿಕ್ಸ್ ಆದಮೇಲೆ ಯಾವ ಕಲರ್ ಇದೆ ಚಟ್ನಿ ಪುಡಿ. ಸೊ ಇದನ್ನು ನೀವು ಆಲ್ಮೋಸ್ಟ್ 1 ತಿಂಗಳವರೆಗೂ ನೀಟಾಗಿ ಸ್ಟೋರ್ ಮಾಡಿದ್ರೆ ಆರಾಮಾಗಿ ಎತ್ತಿಡ್ಬೋದು. ಸೊ ಆಮೇಲೂ ಇಡ್ಬೋದು, ಬಟ್ ಅದು ಮುಂಚೆ ಇರೋಷ್ಟು ಟೇಸ್ಟ್ ಇರಲ್ಲ, ಟೇಸ್ಟ್ ಕಮ್ಮಿ ಆಗ್ತಾ ಬರುತ್ತೆ. ಸೊ ಸ್ವಲ್ಪನೇ ಈ ಥರ ಮಾಡಿಕೊಂಡು ತಿನ್ನಿ. ಸೊ ಚಟ್ನಿ ಪುಡಿ ರೆಡಿ ಆಗಿದೆ.
ಇದನ್ನು ಕೂಡ ಟ್ರೈ ಮಾಡಿ. ಸೊ ಹೇಗನ್ನಿಸ್ತು, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು.